ಈಗ ನೋಡ್ತಾ ಇರ್ತಕ್ಕಂಥದ್ದು ಬಾರ್ಡೋಲಿ ಅಂತಕ್ಕಂಥ ಒಂದು ಉತ್ತಮವಾದಂಥ ನೇರಳೆ ತಳಿ. ಈ ತಳಿ ಈ ಸಾರಿ ನಮ್ಮ ತೋಟದಲ್ಲಿ ಫ್ಲವರಿಂಗ್ ಆಗಿದೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ ದೊಡ್ಡ ದೊಡ್ಡ ಬಂಚೆ ಹಣ್ಣು ಬಿಡುತ್ತೆ, ಮತ್ತು ಹಣ್ಣಿನ ಆಕಾರ ದೊಡ್ಡದಿರುತ್ತೆ, ಬೀಜ ಸಣ್ಣಾಗಿರುತ್ತೆ. ಆ ಥರ ಇಲ್ಲಿ ನೋಡಿ ಬಂಚೆ ಆಗಿರುತ್ತೆ, ಮತ್ತು ಅದರ ಸ್ತಂಭಗಳಲ್ಲೇ ಹಣ್ಣುಗಳು ಬಿಡ್ತವೆ. ಈ ಸಾರಿ ಫಸ್ಟ್ ಟೈಮ್ ಫ್ಲವರ್ ಆಗಿರೋದು. ಇದು 4 ವರ್ಷ ಪ್ರಾಯದ ಗಿಡ. ಇದು ಆ್ಯಕ್ಚುಲಿ ನಾವೇನಾದರೂ ನೇರಳೆಯನ್ನು ಬೆಳಿಬೇಕು ಅಂತಕ್ಕಂಥವರು ಈ ರೀತಿ ಕೆನಾಪಿನ ಮ್ಯಾನೇಜ್ ಮಾಡಬೇಕು. ಅಂದರೆ ಕೆಳಗಡೆ ಬುಡ ಏನಿರುತ್ತೆ, ಆ ಬುಡ ಕೇವಲ 2 ಅಡಿ ಎತ್ತರದಿಂದ ಮೇಲೆ ಉಳಿದ ಎಲ್ಲ ಸ್ಟೆಮ್ಗಳು ತೆರ್ಕೋಬೇಕು. ಆಗ ಹಣ್ಣುಗಳನ್ನು ಕುಯ್ಯೋದು ತುಂಬ ಸುಲಭ ಆಗುತ್ತೆ. ನೋಡಿ ಈ ರೀತಿ ಮಳೆ ಒಂದು 10 ರಿಂದ 15 ಅಡಿಯಿಂದ ಹೆಚ್ಚು 10 ಅಡಿ 12 ಅಡಿಯಿಂದ ಹೆಚ್ಚು ದೂರಕ್ಕೆ ಕಳಿಸ್ಬಾರ್ದು. ಆಗ ನಮಗೆ ಕಟಿಂಗ್ ಹಾರ್ವೆಸ್ಟ್ ಮಾಡಲಿಕ್ಕೆ ಹಣ್ಣಿನ ಕೊಯ್ಲು ಮಾಡೋದಕ್ಕೆ ತುಂಬ ಈಸಿಯಾಗಿ ಆಗುತ್ತೆ. ಈ ರೀತಿ ಕೆನಾಪಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡಾಗ, ಯಾಕೆ ಈ ರೀತಿ ಕೆನಾಪಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಈ ವೆರೈಟಿನಲ್ಲಿ ಅಂತಂದರೆ, ಇದು ಮರ ತುಂಬ ಸುಲಭ ಅಂದರೆ ಗಟ್ಟಿ ಇರೋದಿಲ್ಲ. ರೆಂಬೆ ಕೊಂಬೆಗಳೆಲ್ಲ ಕಾಲು ಮಡಕ್ತು ಅಂದರೆ ಮುರಿದೋಯ್ತವೆ ಹತ್ಕೊಂಡು ಹಣ್ಣು ಕುಯ್ಯಬೇಕಾದ್ರೆ. ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು, ಇದನ್ನು ಹೆಚ್ಚು ಎತ್ತರಕ್ಕೆ ಹೋಗದೆ ಇದ್ದ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡೋದಕ್ಕೆ ಗಿಡ ನೆಟ್ಟವನಿಂದನೇ ನಾವು ಪ್ರಯತ್ನ ಪಡ್ತಾ ಇರಬೇಕು. ಹಾಗಾದಾಗ ನಮಗೆ 10 ರಿಂದ 12 ಅಡಿ ಎತ್ತರಕ್ಕೆ ಹೋದ ತಕ್ಷಣ ಹಣ್ಣಿನ ವೆಯ್ಟ್ಗೆ ಸ್ವಲ್ಪ ಕೆಳಗಡೆ ಬರುತ್ತೆ 1-2 ಅಡಿ. ಆ ನಂತರದಲ್ಲಿ ನಾವು ಒಂದು ಸ್ಟೂಲು ಅಥವಾ ಎಣ್ಣೆ ಹಾಕ್ಕೊಂಡು ಹಣ್ಣು ಕುಯ್ಯೋದು ಈಸಿ ಆಗುತ್ತೆ. ಆದಷ್ಟು ಎತ್ತರಕ್ಕೋಗೋಂಥ ಬ್ರ್ಯಾಂಚ್ಗಳನ್ನು ಕಟ್ ಮಾಡಿ ಕೆಳಗಡೆ ಅದು ಡೆವಲಪ್ ಆಗೋ ರೀತಿಯಲ್ಲಿ ಮಾಡಿಕೊಂಡದ್ದೇ ಆದರೆ ಹಣ್ಣುಗಳನ್ನು ಕುಯ್ಯೋದಕ್ಕೆ ತುಂಬ ಸುಲಭವಾಗಿರುತ್ತೆ. ಒಳ್ಳೆಯ ವೆರೈಟಿ ಇದು. ಹಣ್ಣಿನ ಹೀಲ್ಡು ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಸೈಜು ಚೆನ್ನಾಗಿರುತ್ತೆ. ಇದು 4 ವರ್ಷದಲ್ಲಿ ಕಡಿಮೆ ನೀರು ಇರ್ತಕ್ಕಂಥವರು ಎಕ್ಸ್ಪೆಷಲಿ ನಮ್ಮ ಚಾಮರಾಜನಗರದಂಥ ಕಡೆಯವರಿಗೆ ತುಂಬ ಉಪಯುಕ್ತ. ಇದು ಹಣ್ಣು ಮಾರದೇ ಇದ್ದರೂ ಚಿಂತಿಲ್ಲ, ಬೀಜಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಬೀಜನ ಎಷ್ಟು ದಿವ್ಸಕ್ಕೆ ಬೇಕಾದರೂ ಇಟ್ಟು ನಾವು ಆಯುರ್ವೇದಿಕ್ ಕಂಪ್ನಿಗಳಿಗೆ ಕೊಡ್ಬೋದು. ಸಕ್ಕರೆ ಕಾಯಿಲೆಯವರಿಗೆ ಇದರ ಬೀಜದಿಂದ ಔಷಧಿಯನ್ನು ಮಾಡೋದ್ರಿಂದ ಬೀಜನೂ ಕೂಡ ನಾವು ಮಾರಾಟ ಮಾಡಿ ಹಣ ಗಳಿಸ್ಬೋದು.